ಅಥಣಿ ಪಟ್ಟಣದಲ್ಲಿ ರಾಜು ಕಾಗೆ, ಮಹೇಶ್ ಕುಮಟಳ್ಳಿ, ವಿನಾಯಕ್ ಮಠಪತಿ, ವಿವೇಕ್ ಶೆಟ್ಟಿ ಉಪಚುನಾವಣೆಗೆ ನಾಮಪತ್ರ ಸಲ್ಲಿಸಿದರು. ಸೋಮವಾರ ನಡೆದ ಉಪಚುನಾವಣೆ ನಾಮಪತ್ರ ಸಲ್ಲಿಕೆ ವೇಳೆ ಅಥಣಿ ಪಟ್ಟಣದಲ್ಲಿ ಎರಡೆರಡು ರೋಚಕ ಘಟನೆಗಳು ನಡೆದಿವೆ. ಒಂದು ಕಡೆ ಕಾಗವಾಡದ ಕಾಂಗ್ರೆಸ್ ಅಭ್ಯರ್ಥಿ ರಾಜು ಕಾಗೆ ಹರಿದ ಚಪ್ಪಲಿಯಲ್ಲೇ ತೆರಳಿ ನಾಮಪತ್ರ ಸಲ್ಲಿಸಿದರೆ, ಇನ್ನೊಂದು ಕಡೆ ಅಥಣಿ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗಜಾನನ್ ಮಂಗಸುಳಿ ಮಹೇಶ್ ಕುಮಟಳ್ಳಿ ಎದುರೇ ಡಿಸಿಎಂ ಲಕ್ಷ್ಮಣ್ ಸವದಿ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದಿದ್ದಾರೆ. ಇತ್ತ ಮಹೇಶ್ ಕುಮಟಳ್ಳಿ ವಿರುದ್ಧ ಬಿಜೆಪಿ ಪಕ್ಷದ ನೆರೆ ಸಂತ್ರಸ್ತ ಯುವಕ ವಿನಾಯಕ್ ಮಠಪತಿ ನಾಮಪತ್ರ ಸಲ್ಲಿಸುವ ಮೂಲಕ ಗಮನ ಸೆಳೆದಿದ್ದು, ಕಾಗವಾಡದ ರಾಜು ಕಾಗೆಗೆ ಟಾಂಗ್. ಮತ್ತೊಬ್ಬ ಯುವಕ ವಿವೇಕ್ ಶೆಟ್ಟಿ ಕೂಡ ನಾಮಪತ್ರ ಸಲ್ಲಿಸಿದ್ದು, ಈ ಮೊದಲು ರಾಜು ಕಾಗೆಯಿಂದ ಹಲ್ಲೆಗೆ ಒಳಗಾಗಿದ್ದ ವಿವೇಕ್ ಶೆಟ್ಟಿ ರಾಜು ಕಾಗೆಗೆ ಕಾಂಗ್ರೆಸ್ ಪಕ್ಷ ಮಣೆ ಹಾಕುತ್ತಿದ್ದಂತೆಯೇ ತಾವು ಪ್ರತ್ಯೇಕವಾಗಿ ನಾಮಪತ್ರ ಸಲ್ಲಿಸಿ ಕಾಗವಾಡ ಮತಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿ ಆಗಿ ಸೆಡ್ಡು ಹೊಡೆದು ನಿಂತಿದ್ದು, ಚುನಾವಣೆ ಕಣದಲ್ಲಿ ಗೆಲ್ಲುವವರು ಯಾರು ಅನ್ನುವ ಪ್ರಶ್ನೆ ಉದ್ಭವವಾಗಿದೆ. ಘಟಾನುಘಟಿಗಳ ಬಿರುಸಿನ ಸ್ಪರ್ಧೆ ಏರ್ಪಡಲಿರುವ ಎರಡು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರಕ್ಕೆ ಇನ್ನು ರಂಗೇರಲಿದ್ದು, ಮಹೇಶ್ ಕುಮಟಳ್ಳಿ ಮತ್ತು ಶ್ರೀಮಂತ್ ಪಾಟೀಲ್ ಪರ ಲಕ್ಷ್ಮಣ್ ಸವದಿ, ಜಗದೀಶ್ ಶೆಟ್ಟರ್ ಮತ್ತು ಮಹೇಶ್ ತೆಂಗಿನಕಾಯಿ ನಾಮಪತ್ರ ಸಲ್ಲಿಕೆ ವೇಳೆ ಉಪಸ್ಥಿತರಿದ್ದರೆ, ಇತ್ತ ಕಾಂಗ್ರೆಸ್ ಪಕ್ಷದ ರಾಜು ಕಾಗೆ ಮತ್ತು ಗಜಾನನ್ ಮಂಗಸುಳಿ ನಾಮಪತ್ರ ಸಲ್ಲಿಸುವಾಗ ಎಂಬಿ ಪಾಟೀಲ್ ಮಾತ್ರ ಉಪಸ್ಥಿತರಿದ್ದರು. ತಮ್ಮ ಬಗ್ಗೆ ಎಲ್ಲೋ ಒಂದ್ ಕಡೆ ನಿರಾಶೆ ವ್ಯಕ್ತ ಆಗ್ತದೆ, ಇನ್ನೊಂದ್ ಕಡೆ ಕಾಂಗ್ರೆಸ್ ನ ಅಭ್ಯರ್ಥಿ ಲಕ್ಷ್ಮಣ್ ಸವದಿ ಅವ್ರು ಕಾಲ್ ಬೀಳ್ತಾರೆ ನಿಮ್ಮ ಮುಂದೆನೆ. ಅವರು ನಮ್ಗಿಂತಲೂ ಹಿರಿಯರು, ಮೊದಲಿಂದ ಬಿಜೆಪಿ ಪಕ್ಷದ ಇದ್ದಂತವರು, ಮೂರು ಬಾರಿ ಗೆದ್ದಂತವರು, ಇವತ್ತು ನಮ್ಮ ಅಥಣಿ ಮತಕ್ಷೇತ್ರದಿಂದ ಉಪ ಮುಖ್ಯಮಂತ್ರಿಗಳಾಗಿದ್ದಾರೆ. ಅಭಿಮಾನಿಗಳು ಗೌರವ ಕೊಡಬಹುದು, ಅದರಲ್ಲಿ ಪ್ರಶ್ನೆ ಏನ್ ದೊಡ್ಡ ವಿಷಯ ಆಯ್ತು? ನಾವು ಅದಕ್ಕಿಂತ ದೊಡ್ಡವೆಲ್ಲ ಸಣ್ಣವಿದ್ದೇನೆ. ಅವ್ರು ದೊಡ್ಡವರಿಂದಲೇ ಜನರು ಅವ್ರಿಗೆ ಪ್ರಚಲಿತಿದೆ, ಅಭಿಮಾನಿಗಳಿದ್ದಾರೆ. ಅಲ್ಲ, ಕಾಂಗ್ರೆಸ್ ಅಭ್ಯರ್ಥಿ ಕಾಲ್ ಬಿದ್ದು ಎಲ್ಲೋ ಒಂದ್ ಕಡೆ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಅಂತ ಜನ ಮಾತಾಡ್ತಾ ಇದಾರೆ. ಏನಂತ ಮ್ಯಾಚ್ ಫಿಕ್ಸಿಂಗ್ ಆಗಿದೆ, ಕುಮಟಳ್ಳಿ ಅವರನ್ನ ಸೋಲ್ಸೋದಕ್ಕೆ ಲಕ್ಷ್ಮಣ್ ಸವದಿ ಅವರು ಕಾಂಗ್ರೆಸ್ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಾ ಇದಾರೆ ಅಂತ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಅಂತ ಜನ ಮಾತಾಡ್ತಾ ಇದ್ದಾರೆ. ಇವತ್ತು ಗಜಾನನ್ ಮಂಗಸುಳಿ ಅವರು ಲಕ್ಷ್ಮಣ್ ಸವದಿ ಅವರ ಕಾಲ್ ಬೀಳ್ತಾರೆ, ನಿಮ್ಮ ಎದರಲ್ಲೇ ಬೀಳ್ತಾರೆ ಸರ್. ಅವರು ಬೇಕಂತ ಹೇಳಿ ಏನೋ ಕಾಲ್ ಬಿದ್ದಿರ್ಬೋದು, ಆದ್ರೆ ಲಕ್ಷ್ಮಣ ಸವದಿ ಅವರು ನಾವು ಕಾಂಗ್ರೆಸ್ ಬಿಜೆಪಿ ಪಕ್ಷವನ್ನ ಅಥಣಿ ಮತಕ್ಷೇತ್ರದಲ್ಲಿ ಗೆಲ್ಲಿಸ್ತೀವಿ. ಒಂದ್ ಕಡೆ ಡಿಸಿಎಂ ಆಗಿರುವಂತಹ ಲಕ್ಷ್ಮಣ್ ಸವದಿ ಅವರ ಬೆಂಬಲಿಗರು ನಿಮ್ಮ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಇದಾರೆ, ನಿಮ್ಮ ಪರವಾಗಿ ಮತ ಚಲಾಯಿಸೋದಿಲ್ಲ ಅಂತ ಹೇಳ್ತಾ ಇದಾರೆ. ನೀವು ಒಂದ್ ಕಡೆ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ರಿ, ಏನಿದ್ರ ಅರ್ಥ? ಲಿಸ್ಟ್ ಕೊಟ್ಟರೆ ಅವರೆಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತೀವಿ. ನಿಮ್ಮಿಂದ ಎಲ್ಲ ನಡೀತಿತ್ತು, ತಾವೇ ವಿರೋಧ ಮಾಡ್ತಾರೆ ಇಲ್ಲ, ಎಲ್ಲಿ ತನಕ ಕುತ್ತಿಗೆ ಬರೋ ತನಕ ನೋಡಿದೆ. ನನ್ನ ಕಡೆಯಿಂದ ಏನು ಕೆಲಸ ಮಾಡಿಸ್ಕೋಬೇಕಾಗಿತ್ತು ಎಲ್ಲ ಮಾಡಿಸ್ಕೊಂಡ್ರು, ಲಾಸ್ಟ್ಗೆ ತಂದೆ ನನಗಿಲ್ಲಿ ತಳ್ಳ್ಯಾರ ನನ್ನ ತಗ್ಗಿಗೆ. ಏನು ಮಾಡ್ಲಿಕ್ಕಾಗುತ್ತೆ, ನನ್ನ ಜನ ಸುಮ್ಮನೆ ಕೊಡಿರೋದಲ್ಲ. ಜನ ಅದ್ರ ಸಲುವಾಗಿ ಜನರ ನಿರ್ಣಯನ ನನ್ನ ನಿರ್ಣಯ, ಮತ್ತೆ ಈಗಾಗಲೇ ನಾನು ನಿರ್ಣಯ ಮಾಡಿದ್ರಿ, ಇನ್ನು ಯಾವುದೇ ಮುಂದಿಟ್ಟು ಹೆಜ್ಜೆ ಮಾತ್ರ ಮಾಡಿದ್ವಿ. ಸರ್, ತಾವು ಕಾಂಗ್ರೆಸ್ ನ ಬಂಡಾಯ ಅಭ್ಯರ್ಥಿಯಾಗಿ ನಾಮಪತ್ರ? ಇಂಡಿಪೆಂಡೆಂಟ್ ಅಭ್ಯರ್ಥಿ ನೀವು ಬಂಡಾಯ ರೀ, ನೀವು ಏನ್ ಅಂತೀರೋ. ಅಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷ ನಿಮ್ಮನ್ನ ನಿರ್ಲಕ್ಷ್ಯ ಮಾಡಿದ್ರೆ ನಿಮ್ಮನ್ನ ಇಷ್ಟು ವರ್ಷ ದುಡಿಸ್ಕೊಂಡು ಕೈ ಬಿಟ್ಟರು, ದುಡಿಸ್ಕೊಂಡ್ರು ನನ್ನ 94 ದುಡಿಸ್ಕೊಂಡಾರ. ಅದು ಬೇಜಾರಾಗಿ 2017 ನನಗೆ ಬಿ ಫಾರ್ಮ್ ಕೊಡ್ತೀನಿ ಅಂತಂದ ಕರ್ಕೊಂಡೋಗಿ 26 ಜನವರಿ ಮತ್ತು 2017 ಬೆಳಗಾವಿನಾಗ ನನಗೆ ಹಾರ ಹಾಕಿ ನನ್ನ ಒಳಗೆ ತಗೊಂಡು ಇವತ್ತಿಗೆ ನನ್ನ ಮೋಸ ಮಾಡಿದಾರೆ. ಅದಕ್ಕಾಗಿ ದಯವಿಟ್ಟು ನಾ ಯಾವುದೇ ಪರಿಸ್ಥಿತಿಲಿ ನಾ ಹಿಂದೆ ತಗೊಳ್ತೀನಿ. ಅಥಣಿ ತಾಲೂಕಿನ ಎಲ್ಲಾ ಹಳ್ಳಿಗಳಿಗೂ ಚಿರಪರಿಚಿತರಾಗಿರುವಂತ ನೀವು, ಇನ್ನೊಂದು ಕಡೆ ಅಥಣಿ ಪಟ್ಟಣದಲ್ಲೇ ಪರಿಚಯ ಇಲ್ದಂತವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಅವರು ನಾಮಿನೇಟ್ ಜನರಿಗೆ ಟಿಕೆಟ್ ಕೊಡೋರು ಹೊರತಾಗಿ ಇಲೆಕ್ಟೆಡ್ ಜನರಿಗೆ ಕೊಡುದಿಲ್ಲ. ಯಾಕೆ ಕೊಡುದಿಲ್ಲ ಅಂದ್ರೆ ನಮ್ಮ ಮನೆ ಒಳಗೆ 2 ಜಡ್ಪಿ, ಇವತ್ತು ರನ್ನಿಂಗ್ ಜಡ್ಪಿ ಕಾಂಗ್ರೆಸ್ ಪಕ್ಷದ ಸಿಂಬಾಲ್ ಹೊತ್ತ ಬಂದಂತ ನಮ್ಮಲ್ಲಿ ಮನ್ಯಾಗ ಜಡ್ಪಿ ಇದ್ರು ನಾಮಿನೇಟ್ ಮುನ್ಸಿಪಾಲ್ಟಿ, ಇದು ನಗರಸಭೆನೂ ಅಲ್ಲ ಮುನ್ಸಿಪಾಲ್ಟಿ. ನಗರಸಭೆನೂ ಇದ್ರೆ ಅದು ಬಹಳ ದೊಡ್ಡದಾಗ್ತೈತಿ. ಮುನ್ಸಿಪಾಲ್ಟಿ ಅಂದ್ರೆ 1200 ಓಟ್ ಇರ್ತಾವ ಒಂದ್ ಮತ ಇದ್ರಾಗ, ಯಾವುದು ಒಂದು ವಾರ್ಡಿಗೆ ಒಂದು ಬೂತ್ಗೆ ಒಂದು ಬೂತ್ಗೆ ಆರಿಸಿ ಬರುವಂತ ವ್ಯಕ್ತಿ ಆ ಇಲ್ಲದಕ್ಕೆ ಅವನು ನಾಮಿನೇಟ್ ಮಾಡಿ ಮುನ್ಸಿಪಾಲ್ಟಿಗೆ ನಾಮಿನೇಟ್ ಮಾಡಿದಂತ ವ್ಯಕ್ತಿಗೆ ಟಿಕೆಟ್ ಕೊಡ್ತಾರಂದ್ರೆ ಅವ್ರು ಹೈಕಮಾಂಡ್ ಎಲ್ಲಿ ಐತೋ ಏನ್ ಮಾಡ್ಯಾರೋ. ಇವತ್ತು
ಇವತ್ತಿನ ದಿವಸ ಕಾಂಗ್ರೆಸ್ ಅಭ್ಯರ್ಥಿ ಡಿಸಿಎಂ ಲಕ್ಷ್ಮಣ ಸವದಿ ಅವರ ಕಾಲಿಗೆ ಬೀಳ್ತಾರ, ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಅವ್ರ ಕಾಲಿಗೆ ಈಗ ಬೀಳೋದು ಕಮ್ಮಿ ಕಮ್ಮಿ ಒಂದ್ ತಿಂಗಳದಿಂದ ನಿಮಗ್ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ನನಗೆ ಸಪೋರ್ಟ್ ಮಾಡಿರತ್ತ. ಒಂದ್ ವಾರ ಹಿಂದ ಹೋಗಿ ಅವ್ರು ಐಬ್ಯಾಗ ಭೇಟಿ ಆದ. ಈಗ ಯಾರು ಕಾಂಗ್ರೆಸ್ ಅಭ್ಯರ್ಥಿ ಹೆಸರನ್ನ ತಗೊಳ್ಳಿಲ್ಲ, ಕಾಂಗ್ರೆಸ್ ಅಭ್ಯರ್ಥಿ ಈಗ ಒಂದ್ ವಾರ ಹಿಂದ ಹೋಗಿ ಕಾಲು ಹಿಡಿದದ್ದು ಐಬ್ಯಾಗ, ಮುಂದೆ ನಿನ್ನೆ ಹೋಗಿ ಅವ್ರ ಮನೆಗೆ ಕಾಲು ಹಿಡಿದದ್ದು, ಇವತ್ತು ವಿಧಾನಸಭೆ ಒಳಗ ಕಾಲು ಹಿಡಿದಂತ. ಯಾವ್ದಾದ್ರು ನಿರ್ಲಜ್ಜ ಯಾವ್ದಾದ್ರು ಅಭ್ಯರ್ಥಿ ಇದ್ರೆ ಅದು ಕಾಂಗ್ರೆಸ್ ಅಭ್ಯರ್ಥಿ ಅಂತ ಇವತ್ತಿಗೆ ಹೇಳ್ತೇನೆ. ನಾ ಯಾವ ಹೆಸರು ತಗೊಳಕ್ ಬಯಸಿಲ್ಲ. ಅಂದ್ರೆ ಬುಟಾಳಿ ಸೌಕರ್ಯ ತಾಕತ್ತಿ ಅನ್ನೋದನ್ನ ಈ ಒಟ್ಟಿಗೆ ನಾವು ತುಂಬ ಪ್ರಚಾರ ಮಾಡಿ ನಮ್ಮ ಅಭ್ಯರ್ಥಿಗಳನ್ನ ಇವತ್ತು ಜನರ ಆಶೀರ್ವಾದದೊಂದಿಗೆ ಇವತ್ತು ಈ ಚುನಾವಣೆಗಳು ನಾ ಭಾಳ ಅಂತರದಿಂದ ನಾನು ಈಗಾಗಲೇ ಹೇಳಿದ್ರೆ ಭಾಳ ದೊಡ್ಡ ಅಂತರದಿಂದ ನಾವು ಗೆಲ್ಲಿದ್ದೀವಿ. ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು, KPCC ಅಧ್ಯಕ್ಷರು ದಿನೇಶ್ ಗುಂಡೂರು ಅವ್ರು ಬರ್ತಾರೆ, ಸಿದ್ದರಾಮಯ್ಯನವರು ಈಗಾಗಲೇ TP ಹಾಕ್ಕೊಂಡಿದ್ದಾರೆ, ಈಗ ಅವರು ಕೂಡ ಬರ್ತಾರೆ. ಹಿರಿಯ ನಾಯಕ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬರ್ತಾರೆ, CM ಇಬ್ರಾಹಿಂ ಅವ್ರು ಬರ್ತಾರೆ, ಆಮೇಲೆ ಬೇರೆ ಬೇರೆ ನಮ್ಮ ಇನ್ನೂ ಅನೇಕ ನಾಯಕರು ಇವತ್ತು ಅವರೆಲ್ಲರೂ ಕೂಡ ಇದರ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಸರ್, ಹತ್ತನೆಯಲ್ಲಿ ಕಾಂಗ್ರೆಸ್ನಿಂದ ಬಂಡಾಯ ಬರ್ತೀವಿ ನಮ್ಮ ಪತ್ರ ಬಗ್ಗೆ ನೋಡಿ. ನಾವು ಈಗ ನಾಮಪತ್ರ ಪತ್ರ ಮುಗಿತು, ಇನ್ನು ವಿಡ್ರಾವಲ್ ಸಮಯ ಇದೆ. ಆ ವಿಡ್ರಾವಲ್ ಸಮಯದಲ್ಲಿ ಒಂದು ದಿವಸ ಅವ್ರು ಮನವೊಲಿಸ್ತೀವಿ. ಇದೊಂದು ಉಪಚುನಾವಣೆ ನಾನು ಹೇಳಿದ್ದೆಲ್ಲ, 14 ಜನ ಟಿಕೆಟ್ ಕೇಳಿದ್ದಾರೆ, ಆದರೆ ಭಾಳಷ್ಟು ಜನ ಸಮರ್ಥರಿದ್ದಾರೆ. ಗಜಾನನ್ ಮಗಸುಳಿ ಅವರು ಒಬ್ಬರೇ ಸಮರ್ಥರಂತಲ್ಲ, ಭಾಳಷ್ಟು ಜನ ಸಮರ್ಥರಿದ್ದಾರೆ. ಆದರೆ ಟಿಕೆಟ್ ಕೊಡುವಂಥದ್ದು ಒಬ್ಬರಿಗೆ ಕೊಡಬೇಕಾಗ್ತದೆ, ಅದನ್ನು ಒಂದು ದಿವಸ ಅವರೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಅವಕಾಶಗಳಿರ್ತವೆ, ಮತ್ತು ಇದೊಂದು ಉಪಚುನಾವಣೆ, ಜನರಲ್ ಚುನಾವಣೆಯಲ್ಲಿ ಮತ್ತು ಭಾಳಷ್ಟು ಅವಕಾಶಗಳು ಎಲ್ಲರಿಗೂ ಸಿಗ್ತವೆ. ಈ ಉಪಚುನಾವಣೆಯಲ್ಲಿ ಒಂದು ದಿವಸ ನಾವು ಕೆಲವೊಂದು ಲೆಕ್ಕಾಚಾರದಿಂದ ಮತ್ತು ವಿಶೇಷವಾಗಿ ಈ ಜನತೆಗೆ ದ್ರೋಹ ಮಾಡಿದಂಥ ಏನು ಅನರ್ಹರಿದ್ದಾರೆ, ಈ ಅನರ್ಹರಿಗೆ ಬುದ್ಧಿ ಕಲಿಸ್ಬೇಕಾದಂಥ ಚುನಾವಣೆ ಇದೆ ಇದು. ಹೀಗಾಗಿ ಎಲ್ಲರೂ ಸಹಕಾರ ಮಾಡಬೇಕು ಅಂತ ನಾವು ವಿನಂತಿ ಮಾಡ್ಕೋತೀವಿ. ಯಾರ್ಯಾರು ಡೊಂಗರ್ಗಾವ್ ಇರ್ಬೋದು, ಮತ್ತೊಬ್ಬರು ಎಲ್ಲರಿಗೂ ವಿನಂತಿಯನ್ನು ಮಾಡ್ಕೋತೀವಿ. ಅವ್ರು ಬಂದು ತಿಳ್ಕೊಂಬಿಡಿ, ನಿಶ್ಚಿತವಾಗಿ ನಾನು ಹೇಳಿದ್ದೀನಿ ಇವತ್ತು, ನಿಶ್ಚಿತವಾಗಿ ರಾಜೀವ್ ಕಾಗೆ ಅವರು 75,000 ಮತಗಳಿಂದ, 75,000 ಮತಗಳಿಂದ ನಾನು ಬಂದು ಹೇಳಿದ್ದೀನಿ. ನೀವು ಚುನಾವಣೆ ನಂತರ ಕೌಂಟಿಂಗ್ ನಂತರ ಮಾತಾಡಿ ನನ್ನ ಜೊತೆ. ಅದೇ ರೀತಿ 30,000-40,000 ಗಜಾನನ ಮಂಗಸುಗಳಿ ಅವರು ಆರಿಸ್ ಬರ್ತಾರೆ. ಇದು ನಾನು ಮಾಧ್ಯಮದವ್ರು ನಿಮ್ಮ ಮುಂದೆ ಹೇಳಿದ್ದೀನಿ, ಇದು ಚುನಾವಣೆಯ ನಂತರ ಕೌಂಟಿಂಗ್ ಆದ ನಂತರ ಈ ಪ್ರಶ್ನೆ ನನಗೆ ವಾಪಸ್ ಕೇಳಿ ನೀವು. ಅವರ ನೇತೃತ್ವದಲ್ಲಿ ರಾಜವನ್ನ ಕಾಗೆ ಅವರು ಅಥಣಿ ಮತ್ತು ಕಾಗವಾಡ ಕ್ಷೇತ್ರದ ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ಕಳೆದ ಮಾರ್ಚ್ನಲ್ಲಿ ಮೇದಲ್ಲಿ ಇರ್ತಕ್ಕಂಥ ಒಂದು ಭೀಕರ ಬರ ಬಂದಾಗ ಜನ ಇಲ್ಲಿ ನೀರಿಲ್ಲದೆ ಸಂಕಟ ಪಡ್ತಾ ಇರುವಂಥ ಸಂದರ್ಭದಲ್ಲಿ ಇಲ್ಲಿಯ ಶಾಸಕರು ಮುಂಬೈದಲ್ಲಿ ಹೋಗಿ ಕೂತಿದ್ರು. ಆ ಒಂದು ಜನರಿಗೆ ಅವ್ರು ಏನು ಮೋಸ ಮಾಡಿದಾರಲ್ಲ, ಆ ಒಂದು ಬರದಲ್ಲಿ ಏನು ತೊಂದರೆಗೊಳಗಾಗಿದ್ರು ಆ ಎಲ್ಲರ ಜನರ ಪರವಾಗಿ, ಅದು ಅಲ್ಲದೆ ಮೊನ್ನೆ ಭೀಕರ ಒಂದು ಪ್ರವಾಹ ಬಂದಾಗ ಅವರು ಬೆಂಗಳೂರು ಮತ್ತು ಡೆಲ್ಲಿಯಲ್ಲಿ ಕುಳಿತುಕೊಂಡು ಕೋರ್ಟ್ಗಳ ತಮ್ಮ ಒಂದು ಕೋರ್ಟ್ ಕೇಸದ ಬಗ್ಗೆ ಅವರು ಡೆಲ್ಲಿಯಲ್ಲಿದ್ದರು. ಆವಾಗ ನಮ್ಮ ಏನು ಪ್ರವಾಹ ಸಂತ್ರಸ್ತರಿಗೆ ಅವರು ನೆರವಾಗಲಿಲ್ಲ, ಅಲ್ಲಿ ಏನು ಭೀಕರ ಬರ ಬಂದಾಗ ಅವರಿಗೆ ಇಲ್ಲಿಯ ಜನ ನೆನಪಾಗಲಿಲ್ಲ, ಪ್ರವಾಹ ಬಂದಾಗ ಜನ ನೆನಪಾಗಲಿಲ್ಲ. ಆ ಎರಡೂ ಜನರ ಒಂದು ಪ್ರತಿನಿಧಿಯಾಗಿ ಇವತ್ತು ನಾನು ನಾಮಪತ್ರವನ್ನು ಇಲ್ಲಿ ಸಲ್ಲಿಸಿದ್ದೇನೆ. ಅದು ಅಲ್ಲದೆ ಈ ಏನು 82,000 ಜನ ಕಳೆದ ಚುನಾವಣೆಯಲ್ಲಿ ಸುಮಾರು 14 ವರ್ಷಗಳ ವನವಾಸದ ನಂತರ ಜನ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರವನ್ನು ಕೊಟ್ಟಿದ್ರು. ಆ 14 ವರ್ಷದ ವನವಾಸದ ನಂತರ 82,000 ಜನಕ್ಕಿಂತ ಅಧಿಕ ಜನರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ರು. ಅವರಿಗೆ ಮೋಸ ಮಾಡಿ ಮಹೇಶ್ ಕುಮಟಳ್ಳಿ ಅವರು ಬೇರೆ ಪಕ್ಷಕ್ಕೆ ಹೋಗಿದಾರಲ್ಲ, ಆ 82 ಜನರ ಪರವಾಗಿ ಬರದಿಂದ ಏನು ಬಳಲಿದಾರಲ್ಲ ಆ ಜನರ ಪ್ರತಿನಿಧಿಯಾಗಿ, ಪ್ರವಾಹದಿಂದ ಏನು ಸಂಕಷ್ಟಕ್ಕೆ ಒಳಗಾಗಿದಾರಲ್ಲ ಆ ಜನರ ಒಂದು ಪ್ರತಿನಿಧಿಯಾಗಿ ನಾನು ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಎಲ್ಲ ನಮ್ಮ ಹಿರಿಯ ನಮ್ಮ MB ಪಾಟೀಲ್ ಅವರ, ನಮ್ಮ ಜಿಲ್ಲಾ ಅಧ್ಯಕ್ಷ ಆದ ಚಿಂಗ್ಲೆ ಅವರು, ಜಾರಕಿಹೊಳಿ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಚುನಾವಣೆಯನ್ನು ನಾವು ಎದುರಿಸ್ತಾ ಇದ್ದೀವಿ. MB ಪಾಟೀಲ್ ಅವರ ನೇತೃತ್ವದಲ್ಲಿ
ನಾನು ಮತ್ತು ಸ್ವಲ್ಪ ಕ್ಯಾಮ್ರಾ ಇತ್ತು ನಾನು ಕಾಗವಾಡ ಮತಕ್ಷೇತ್ರದಿಂದ ಬದರಿ ಮತಕ್ಷೇತ್ರದಿಂದ ಈಗಾಗಲೇ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೀವಿ. ನಮ್ಮ ನಾಯಕರಾದಂಥ ಎಂ ಬಿ ಪಾಟೀಲರು ಸವಿಸ್ತಾರವಾಗಿ ಘಟನೆಗಳ ಬಗ್ಗೆ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಮುಂದಿನ ಇವತ್ತು ನಾಳೆಯಿಂದ ಹಳ್ಳಿಗೆ ಹೋಗಿ ಜನರ ಹತ್ತಿರ ಮತಭಿಕ್ಷೆಯನ್ನು ಬೇಡಿ ಯಾವುದೇ ಪರಿಸ್ಥಿತಿಯಲ್ಲಿ ನಾವು ಇಬ್ಬರು ಗೆದ್ದು ಬರ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಪಡ್ತೀನಿ. ಮತ್ತು ಜನ ಕಾಂಗ್ರೆಸ್ ಜನ ಇರಲಿ ಅಥವಾ ಬಿಜೆಪಿಯ ನಮ್ಮ ಜೊತೆ ಹಿಂದಿದ್ದವರು ಸಹ ಅವರು ಸಹಿತ ನಮ್ಮ ಜೊತೆಗಿದ್ದಾರೆ. ಅವರು ಅಭ್ಯರ್ಥಿಗಳ ಇಬ್ಬರು ಅಭ್ಯರ್ಥಿಗಳ ಅವರು ಒಬ್ಬ ಸಕ್ಕರೆ ಕಾರ್ಖಾನೆ ಹೊಂದಿದಂಥ ನನ್ನಲ್ಲಿ ನನ್ನ ವಿರೋಧದಂಥ ಅಭ್ಯರ್ಥಿ. ರೈತರಿಗೆ ಸರಿಯಾಗಿ ಬಿಲ್ ಕೊಟ್ಟಿಲ್ಲ, ತೂಕದಲ್ಲಿ ಸಾಕಷ್ಟು ಸಲ ಮೋಸ ಮಾಡಿದರು. ಅದು ಸಹಿತ ತಾವು ಟಿ ವಿ ಮುಖಾಂತರ ಪೇಪರ್ ಮುಖಾಂತರ ಅಲ್ಲಿ ನಮ್ಮ ರೈತರು ಹಿಡಿದಾಗ ಮಹಾರಾಷ್ಟ್ರದಿಂದ ಗುಂಡಾಗಳನ್ನು ತೆಗೆದುಕೊಂಡು ಅಲ್ಲಿ ನಮ್ಮ ರೈತರ ಮೇಲೆ ಹಲ್ಲೆ ಮಾಡಿದರು. ಇವೆಲ್ಲ ಜನ ಮರೀಲಿಕ್ಕೆ ಆಗಲ್ಲ. ನಾನು ಪ್ರಭಾವ ಬಂದ ಸಂದರ್ಭದಲ್ಲಿ ಅವರು ಹೋಗಿ ಬಾಂಬೆದಲ್ಲಿ ಅನರ್ಹರಾಗಿ ಕೂತಿದ್ದರು, ಇಲ್ಲಿ ಜನ ಸಾಯ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಾನು ಎಲ್ಲ ಹಳ್ಳಿಗಳನ್ನು ತಿರುಗಾಡಿ ಎಲ್ಲ ಹಳ್ಳಿಗಳನ್ನ ರಕ್ಷಣೆ ಮಾಡುವಂಥ ಕೆಲಸಗಳನ್ನು ಮಾಡಿದ್ದೇನೆ. ನಾನು ಶಾಸನ ಇಲ್ಲದಾಗೂ ಸಹಿತ ನನಗೆ 4 ಸಲ ಜನ ಆಶೀರ್ವಾದ ಮಾಡಿದ್ದಾರೆ. ಇದು ನನ್ನ 7ನೇ ಚುನಾವಣೆ. 6 ಸಲ ಚುನಾವಣೆಯಲ್ಲಿ ಈಗಾಗಲೇ 4 ಸಲ ಗೆದ್ದಿದ್ದೀನಿ, 2 ಸಲ ಪರಾಭವಗೊಂಡಿದ್ದೀನಿ. ಆದರೂ ಈ ಚುನಾವಣೆ ಯಾವುದೇ ಪರಿಸ್ಥಿತಿಯಲ್ಲಿ ನಾನು 100% ಗೆಲ್ತೀನಿ ಅನ್ನುವಂಥ ವಿಶ್ವಾಸ ನನಗಿದೆ. ಜನರ ಆಶೀರ್ವಾದ ನನ್ನ ಮೇಲಿದೆ. ನನಗೆ ಎಲ್ಲ ಪಕ್ಷದ ಎಲ್ಲ ಇದು ಒಂದು ಒಮ್ಮತದಿಂದ ನನ್ನನ್ನು ಗೆಲ್ಲಿಸಿಕೊಡ್ಲಿಕ್ಕೆ ಜನ ಈಗಾಗಲೇ ರೆಡಿಯಾಗಿದ್ದಾರೆ. ತಾವೆಲ್ಲ ಇದನ್ನು ಈಗ ಮೊನ್ನೆಯಿಂದ ನಾನು ಎಲ್ಲ ಹಳ್ಳಿ ಕಡೆ ಹೋಗಿ ಎಲ್ಲ ಜನ ಭೇಟಿ ಆಗಿದ್ದೀವಿ. ನಿನ್ನೆ ಒಂದು ಮೀಟಿಂಗನ್ನು ಸಹಿತ ಉಗಾರ ಕೊಡ್ತೇವೆ ನಾವು ಸೇರಿಕೊಂಡಿದ್ದೀವಿ. ಭಾಳ ಬಹುಸಂಖ್ಯೆ ನಾವೇನು ಯಾರಿಗೂ ಗಾಡಿ ಕೊಟ್ಟು ದುಡ್ಡು ಕೊಟ್ಟು ಯಾವುದೋ ಅಮಿಷಕ್ಕೆ ಆಶೆ ಅಮಿಷಕ್ಕೆ ಹೇಳಿ ಜನರು ಕಳಿಸಿದ್ದಕ್ಕಿಲ್ಲ. ನಿನ್ನೆ ಕೇವಲ ಒಂದು ಫೋನ್ ಮುಖಾಂತರನೇ ಒಂದು 5,000-6,000 ಜನ ಅಲ್ಲಿ ಉಗಾರ ಕೊಡ್ತಾರೆ ಬಂದು ಮುಂದೆ ಹೋಗಿ ಸರ್ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಿದ್ದಾರೆ. ನಾವು ಗೆದ್ದು ಬರ್ತೀವಿ, ಯಾವುದೇ ಪರಿಸ್ಥಿತಿ ಗೆದ್ದು ಬರ್ತೀವಿ.